ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ ಕಡಿಮೆಯಾಗುತ್ತಿರುವ ಕೋವಿಡ್ ಇಂದು 26 ಪಾಸಿಟಿವ್ ಪತ್ತೆ ಡಿಸೆಂಬರ್ 3 ರಿಂದ ಬ್ರಿಟನ್ ನಿಂದ 18 ಜನರ ಆಗಮನ ಇಬ್ಬರ ವರದಿ ನೆಗೆಟಿವ್ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆ ಇಂದು ರೈತ ದಿನಾಚರಣೆ ಆಳುವ ಸರ್ಕಾರಗಳಿಂದ ರೈತರ ಮೇಲೆ ದೌರ್ಜನ್ಯ ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ಆಳುವ ವರ್ಗ ರಾಜ್ಯ ಕೃಷಿಕ ಸಮಾಜದ ಪ್ರತಿನಿಧಿ ದೊಡ್ಡವೀರೇಗೌಡ ವಿಷಾದ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಜಿಲ್ಲೆಯಲ್ಲಿ ಶೇಕಡಾ 87.05 ಮತದಾನ ಸಕಲೇಶಪುರ ಮತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪುರುಷರಿಗಿಂತ ಹೆಚ್ಚು ಮತ ಚಲಾಯಿಸಿದ ಮಹಿಳೆಯರು ಆಲೂರಿನಲ್ಲಿ ಮುಂದುವರೆದಿರುವ ಚುನಾವಣಾ ವೈಷಮ್ಯ ಬುಧವಾರ ಹೊಸದಾಗಿ 26 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಸೋಂಕಿತರ ಸಂಖ್ಯೆ 27815 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ ನಲ್ಲಿ 235 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಸುಮಾರು 27 ಜನರು ಗುಣಮುಖರಾಗಿದ್ದಾರೆ ಈವರೆಗೆ ಒಟ್ಟು 27119 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ತೀವ್ರ ನಿಗಾ ಘಟಕದಲ್ಲಿ 13 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತರಾಗಿದ್ದು ಮೃತರ ಸಂಖ್ಯೆ 461 ಕ್ಕೆ ಏರಿಕೆಯಾಗಿದೆ ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಅರಸೀಕೆರೆ 2 ಬೇಲೂರು 1 ಚನ್ನರಾಯಪಟ್ಟಣ 6 ಹಾಸನ 13 ಹೊಳೆನರಸೀಪುರ 3 ಸಕಲೇಶಪುರ 1 ಸೇರಿ ಒಟ್ಟು 26 ಆಗಿದೆ ಎಂದರು ವಿದೇಶದಲ್ಲಿ ಕೊರೋನಾ ರೂಪಾಂತರ ವೈರಸ್ ಭೀತಿ ವಿಶ್ವದಲ್ಲಿ ವ್ಯಾಪಿಸಿರುವ ಬೆನ್ನಲ್ಲೇ ಡಿಸೆಂಬರ್ 3 ರಿಂದ ಇಂದಿನವರೆಗೆ ಜಿಲ್ಲೆಗೆ 18 ಮಂದಿ ಇಂಗ್ಲೆಂಡ್ ನಿಂದ ಹಾಸನ ಜಿಲ್ಲೆಗೆ ಬಂದಿರುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಅವರನ್ನು ಪತ್ತೆ ಹಚ್ಚಿ ತಪಾಸಣೆ ಕೈಗೊಳ್ಳಲಾಗುತ್ತಿದೆ ಇಂಗ್ಲೆಂಡ್ ನಿಂದ ಬಂದವರಲ್ಲಿ 18 ಮಂದಿಯ ಪೈಕಿ 4 ಮಂದಿ ಮಕ್ಕಳಿದ್ದಾರೆ ಇವರಲ್ಲಿ 6 ಮಂದಿ ಇನ್ನೂ ಸಹ ಪತ್ತೆಯಾಗಿಲ್ಲ ಇವರನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದ್ದು ಆರೋಗ್ಯ ಇಲಾಖೆಯಿಂದ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು 18 ಮಂದಿ ಹಾಸನದಲ್ಲಿ ಇಂಗ್ಲೆಂಡ್ ನಿಂದ ಬಂದಿರುವವರನ್ನು ಪತ್ತೆ ಹಚ್ಚಿದ ನಂತರ ಎಲ್ಲರನ್ನು ಮನೆಯಲ್ಲಿ ಐಸೋಲೇಷನ್ ನಲ್ಲಿರುವಂತೆ ತಿಳಿಸಲಾಗಿದೆ ಕೋವಿಡ್ ತಪಾಸಣೆ ಮಾಡಲಾಗಿರುವ ವ್ಯಕ್ತಿಗಳಲ್ಲಿ ಇದುವರೆಗೂ ಯಾವುದೇ ಕೊರೋನಾ ಲಕ್ಷಣಗಳು ಕಂಡುಬಂದಿಲ್ಲ ಇವರಲ್ಲಿ ಇಬ್ಬರು ಪರೀಕ್ಷೆಗೆ ಒಳಪಡಿಸಿದ್ದು ವರದಿ ನೆಗೆಟಿವ್ ಬಂದಿದ್ದು ಉಳಿದವರ ಪರೀಕ್ಷಾ ವರದಿ ಬರಬೇಕಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಈಗಾಗಲೇ ಹಾಸನ ಜಿಲ್ಲೆಗೆ ಏನು ಬೇರೆ ದೇಶ ವಿದೇಶದಿಂದ ಬಂದಂತವರು 16 ಜನದ್ದು ಲಿಸ್ಟ್ ನಮಗೆ ಸರ್ಕಾರ ನೀಡಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಏನು 21ನೇ ತಾರೀಕು ಇಬ್ಬರು ಯುಕೆ ಇಂದ ಬಂದಿದ್ದಂತವರದು RTPCR ನ ತಗೊಂಡಿದ್ವಿ ಸ್ಯಾಂಪಲ್ನ ಅದು ಇಬ್ಬರದು ಕೂಡ ನೆಗೆಟಿವ್ ಬಂತು ಅವರನ್ನು ಈಗ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಲಿಸ್ಟಲ್ಲಿ 3ನೇ ತಾರೀಕು ಕಳೆದ 3 ಡಿಸೆಂಬರಿಂದ ನಮಗೆ ಲಿಸ್ಟ್ ಬಂದಿತ್ತು ಅದರಲ್ಲಿ 14 ಜನದ್ದು ಬಂದಿತ್ತು ಅದರಲ್ಲಿ ಒಬ್ಬರು ವಾಪಸ್ ಹೋಗಿದ್ದಾರೆ ಇನ್ನು ಬಾಕಿಯವರೆಲ್ಲರದ್ದು ಕೂಡ ಈ ಒಂದು ಸ್ಯಾಂಪಲ್ನ ಮೂಗು ಮತ್ತು ಗಂಟಲ ದ್ರವವನ್ನು ಪರೀಕ್ಷೆಗೆ ತಗೊಂಡಿದ್ದೀವಿ ಅವ್ರದ್ದು ರಿಸಲ್ಟ್ ಕೂಡ ಇವತ್ತು ನೈಟು ಬರುತ್ತದೆ ಅವರೂ ಕೂಡ ಈಗ ಆಲ್ರೆಡಿ ನಾವು ಐಸೋಲೇಷನಲ್ಲಿ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ ಈಗ ಆಲ್ರೆಡಿ ಅದರಲ್ಲಿ ಕೂಡ 6 ಜನದ್ದು ಹಿಂದೆ ಈಗ ಕಳೆದ 4 ಡೇಸ್ ಬ್ಯಾಕು ಅಥವಾ 5 ಡೇಸ್ ಬ್ಯಾಕು ಕೆಲವರು RTPCR ಟೆಸ್ಟ್ನ ವಾಲಂಟಿಯರ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅಲ್ಲೂ ಕೂಡ ನೆಗೆಟಿವ್ ಇದೆ ಯಾವುದೇ ಗಾಬರಿ ಪಡೋವಂಥ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಸರ್ಕಾರ ನಮಗೆಲ್ಲರಿಗೂ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಇದು ವಿರುಲೆಂಟ್ ಕಡಿಮೆ ಇದ್ದರೂ ಕೂಡ ಫಾಸ್ಟ್ ಸ್ಪ್ರೆಡ್ಡಿಂಗ್ ಇರೋದ್ರಿಂದ ಈ ಒಂದು ಏನು ಹೊಸ ವೈರಸ್ಸು ಈಗಾಗಲೇ ಈಗ ಆಲ್ರೆಡಿ ನಮ್ಮ ಏನೇನು ಕ್ರಮ ತಗೋಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡ ಕ್ರಮ ತಗೊಂಡಿದ್ದೀವಿ ಜನಗಳು ಕೂಡ ಇದಕ್ಕೆ ಸಹಕರಿಸಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡುವಂಥದ್ದು ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡುವಂಥದ್ದು ಮತ್ತು ಜೊತೆಗೆ ಯಾವಾಗಲೂ ಏನಾದರೂ ಮುಟ್ಟದಂಥ ಸಂದರ್ಭದಲ್ಲಿ ಕೈನ ತೊಳೆಯುವಂಥದ್ದು ಮತ್ತು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡುವಂಥದ್ದು ಬಳಕೆ ಮಾಡಿದ್ರೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಇದೆಲ್ಲ ಸಹಕಾರಿಯಾಗ್ತದೆ ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ ಜ್ವರ ಶೀತ ನೆಗಡಿ ಕೆಮ್ಮು ಏನಾದರೂ ಇದ್ದರೆ ಹೆಮ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕೆಂದು ಮನವಿ ಮಾಡಿದರು ದೇಶದಲ್ಲಿ ಕೊರೋನಾ ರೂಪಾಂತರ ವೈರಸ್ ಆತಂಕದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಡಿಸೆಂಬರ್ 23ರ ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಲಿದೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ನೈಟ್ ಕರ್ಫ್ಯೂ ಇರಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಿಸಿದ್ದಾರೆ ಡಿಸೆಂಬರ್ 23ರಿಂದ 9 ದಿನಗಳ ಕಾಲ ನೈಟ್ ಕರ್ಫ್ಯೂ ಇರಲಿದ್ದು ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರಲಿದೆ ಜನವರಿ 2ರವರೆಗೂ ರಾತ್ರಿ ಕರ್ಫ್ಯೂ ಇರುವುದರಿಂದ ಹೊಸ ವರ್ಷದ ಮಧ್ಯರಾತ್ರಿ ಆಚರಣೆಗೆ ಸಹಜವಾಗಿಯೇ ಕಡಿವಾಣ ಇರಲಿದೆ ರಾತ್ರಿ 9ರ ನಂತರ ಬಸ್ ಸಂಚಾರ ಇರುವುದಿಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು ಬಂದ್ ಆಗಲಿವೆ ವ್ಯಾಪಾರ ವಹಿವಾಟುಗಳು ನಡೆಯುವುದಿಲ್ಲ ಅಗತ್ಯ ವಸ್ತುಗಳ ಸರಬರಾಜು ಮಾಡುವ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶವಿರಲಿದೆ ಹಾಗೆ ನೈಟ್ ಕರ್ಫ್ಯೂ ಸಂಬಂಧಿತ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿದೆ
ದೇಶ ಕ್ಕೆ ಅನ್ನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ರೈತರನ್ನು ನಮ್ಮನ್ನು ಆಳುವ ಸರ್ಕಾರಗಳು ರೈತರ ಮೇಲೆ ದೌರ್ಜನ್ಯ ಹಾಗೂ ಹತ್ತಿಕ್ಕುವಂತ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದು ರಾಜ್ಯ ಕೃಷಿಕ ಸಮಾಜದ ಪ್ರತಿನಿಧಿ ದೊಡ್ಡವೀರೇಗೌಡ ವಿಷಾದ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಕೃಷಿ ಇಲಾಖೆಯಿಂದ ಆಯೋಜಿಸಲಾಗಿದ್ದ ರೈತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶಕ್ಕೆ ಅನ್ನ ನೀಡುವ ರೈತರನ್ನು ಎಷ್ಟೇ ಶ್ರೀಮಂತನಾದರೂ ಕೂಡ ಅವರನ್ನು ಸ್ಮರಿಸುವುದು ಬಹು ಮುಖ್ಯವಾಗಿದೆ. ಆದರೆ ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಂಡವಾಳ ಶಾಹಿ ಅವರನ್ನು ಮುಂದಿಟ್ಟುಕೊಂಡು ರೈತರ ಮೇಲೆ ದೌರ್ಜನ್ಯ ನಡೆಸುವಂತಹ ಕೆಲಸ ಮಾಡುತ್ತಿದೆ. ಇಡೀ ದೇಶವೇ ಕೊರೋನಾ ಎಂಬ ಮಹಾಮಾರಿಯಲ್ಲಿ ತತ್ತರಿಸುತ್ತಿದ್ದರೂ ಸಹ ದೇಶದ ರೈತ ತನ್ನ ಕೃಷಿ ಕಾಯಕವನ್ನು ನಿಲ್ಲಿಸದೆ ಕಷ್ಟದ ಸಂದರ್ಭದಲ್ಲೂ ಕೂಡ ದೇಶಕ್ಕೆ ಅನ್ನ ನೀಡಿದ ರೈತನನ್ನು ಮರೆಯಬಾರದು. ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆಯಿಂದ ಹಲವಾರು ಸವಲತ್ತುಗಳನ್ನು ರೈತರಿಗೆ ನೀಡುತ್ತಿದ್ದು ಅದನ್ನು ಪ್ರತಿಯೊಬ್ಬರೂ ಸಹ ಬಳಸಿಕೊಳ್ಳಬೇಕು. ರಾಸಾಯನಿಕ ರಸಗೊಬ್ಬರದಿಂದ ನಮ್ಮ ಭೂಮಿಯ ಫಲವತ್ತತೆ ಹಾಳು ಮಾಡುವ ಬದಲು ನೈಸರ್ಗಿಕವಾಗಿ ಜೈವಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾದರಿ ರೈತರಾಗಬೇಕು ಎಂದರು. ಯಾವುದೇ ಪದಾರ್ಥ ತಗೊಳ್ಳಿ, ರೈತ ಇಲ್ಲದೆ ಹೋದ್ರೆ ಯಾರ್ಯಾರು ಹಣಕಾಸನ್ನು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಈ ಮಾಡಬೇಕು ಅಂತ ಚರಣಸಿಂಗ್ ರವರ ಹುಟ್ಟು ಹಬ್ಬನ ಅಲ್ವಾ ಪ್ರಯುಕ್ತ ಈ ಒಂದು ರೈತ ನಾಯಕ ಆತ, ತುಂಬ ಹೋರಾಟಗಾರ ಆತನ ನೆನಪಾಗಿ ಇವತ್ತು ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲಾಖೆ ವತಿಯಿಂದ ಸೌಲಭ್ಯಗಳು ನಮಗೆಲ್ಲ ಗೊತ್ತಿದೆ. ಈಗ ಹಿಂದೆ ಬೆರಳೆಣಿಕೆವಷ್ಟು ಉಪಯೋಗ ಆಯಿತು, ಇವತ್ತ ಪ್ರತಿಯ ಅಂತರಲ್ಲೂ ಇಲಾಖೆ ವತಿಯಿಂದ ಸಾಕಷ್ಟು ಸಲಕರಣೆಗಳನ್ನು ಕೊಟ್ಟು ಸಹಾಯವನ್ನು ಕೊಟ್ಟು ಸಹಾಯಧನವನ್ನು ಕೊಟ್ಟು ರೈತನ ಪ್ರಗತಿ ಪರವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ರಾಷ್ಟ್ರದಲ್ಲಿ ಆಹಾರಧಾನ್ಯದ ಕೊರತೆ ಆಗ್ಬೋದು ಅಂತೇಳಿ ಈ ಒಂದು ಮೆನ್ಯೂರನ್ನು ಉಪಯೋಗಿಸಿ ಬೆಳೀತಕ್ಕಂಥದ್ದನ್ನು ಸರ್ಕಾರ ನಾವು ಮನಗಂಡಿದ್ದೀವಿ. ನಂತರ ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕ ಪರಮೇಶ್, ದೇಶದ ನಾಲ್ಕನೇ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರ ಹುಟ್ಟುಹಬ್ಬವನ್ನು ರೈತರ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರುತ್ತಿದೆ. ಕೋವಿಡ್ ಬಂದ ಸಂದರ್ಭದಲ್ಲಿ ಗ್ರಾಮೀಣ ಭಾಗವನ್ನು ಬಿಟ್ಟು ನಗರಕ್ಕೆ ವಲಸೆ ಹೋಗಿದ್ದ ಜನರು ಮತ್ತೆ ಮರಳಿ ಬಂದು ತಮ್ಮಲ್ಲಿನ ಜಮೀನಿನಲ್ಲಿ ವ್ಯವಸಾಯ, ಹೈನುಗಾರಿಕೆ ಇನ್ನಿತರೆ ಉಪಕಸುಬುಗಳನ್ನು ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಎಲ್ಲ ಉದ್ಯಮಗಳಲ್ಲೂ ಸಹ ದೇಶದ ಆರ್ಥಿಕವಾಗಿ ಹಿನ್ನಡೆಯಾದ ಸಂದರ್ಭದಲ್ಲೂ ಸಹ ಕೃಷಿಯನ್ನು ನಂಬಿಕೊಂಡು ಬದುಕುತ್ತಿರುವ ರೈತರಿಗೆ ಎಂದೂ ಸಹ ಈ ಕ್ಷೇತ್ರದಲ್ಲಿ ಬದಲಾವಣೆಯಾಗಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಕೃಷಿ ಮೂಲಕ ಉತ್ತಮವಾಗಿ ಬೆಳೆಯುವ ಮೂಲಕ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬೇಕು. ಅದೇ ರೀತಿಯಾಗಿ ನಮ್ಮ ಇಲಾಖೆ ವತಿಯಿಂದ ಪ್ರತಿ ವರ್ಷವೂ ಸಹ ರೈತರ ದಿನಾಚರಣೆ ಅಂಗವಾಗಿ ಸಾವಯವ ಕೃಷಿ ಬೆಳೆಗಳನ್ನು ಬೆಳೆಯುವಂತಹ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಅದೇ ರೀತಿ ಈ ಬಾರಿಯೂ ಮಾಡುತ್ತಿದ್ದೇವೆ ಎಂದರು. ಅಥವಾ ರಾಸುಗಳಿಗಾಗಲಿ, ಬೆಳೆಗಳಿಗಾಗಲಿ, ಮರಗಳಿಗಾಗಲಿ ಅಷ್ಟಾಗಿ ಕೀಟ ಅಥವಾ ರೋಗ ಇರಲಿಲ್ಲ ಅಲ್ವಾ? ಕಾಲಕ್ರಮೇಣ ಆಯ್ತು. ಯಾಕೆ? ನಾವು ವಿವೇಚನಾರಹಿತವಾಗಿ ಕೃಷಿಯನ್ನ ಮಾಡ್ತಾ ಬಂದದ್ರಿಂದ ಇದು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಒಂದು ಕಾಲದಲ್ಲಿ ಗೊಬ್ಬರ ಹಾಕಿ ಅತಿ ಹೆಚ್ಚದ ಅಂತ ಇಳುವರಿ ಪಡೀರಿ ಅಂತ ಹೇಳ್ತಾ ಇದ್ದಂತ ನಾವ ವಿಜ್ಞಾನಿಗಳು, ಕೃಷಿ ಇಲಾಖೆ ಆಯ್ತು. ಈಗ ಏನಾಗಿದೆ, ಸಮಗ್ರವಾದಂತ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಈಗ ಔಚಿತತೆ ಆಗಿದೆ. ಯಾಕಪ್ಪ ಈಗಾಯ್ತು? ಮಣ್ಣಿನ ಗುಣಧರ್ಮ ಹಾಳಾಗಿದೆ, ನಮ್ಮ ಸಂಪನ್ಮೂಲಗಳು ಬದಲಾಗಿದ್ದಾವೆ, ನಾವು ಸಾವಯವ ಮೂಲದ ಗೊಬ್ಬರಗಳನ್ನ ಕೊಡೋದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸ್ಕೋಬೇಕು, ನಮ್ಮ ಕೃಷಿ ಮೇಲೆ ಆಗ್ತಕ್ಕಂಥ ಖರ್ಚನ್ನು ತಗ್ಗಿಸ್ಬೇಕು. ಈಗ ನಿಮ್ಗೆ ಗೊತ್ತಿರ್ಬೋದು, 4 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಸಂಪಾದನೆ ಮಾಡೋದಕ್ಕೆ, 1 ರೂಪಾಯಿ ಹಾಕಿ 5 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ವ್ಯತ್ಯಾಸ ಇದೆ ಅಲ್ವಾ? ಅಂದರೆ ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ಯಥೇಚ್ಛವಾದ ಕೆಮಿಕಲ್ಸು, ಗೊಬ್ಬರ ಎಲ್ಲ ಹಾಕಿ ಬರೀ 5 ರೂಪಾಯಿ ಸಂಪಾದನೆ ಮಾಡೋ ಬದಲು ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಸಾವಯವ ಗೊಬ್ಬರ ಹಾಕ್ಬೋದು. ಕೋವಿಡ್ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ಸಾವಯವ ಕೃಷಿಕರಾದ ನಂಜುಂಡೇಗೌಡ, ಉಮೇಶ್, ತೀರ್ಥಕುಮಾರ್ ಇವರನ್ನು ಈ ಬಾರಿ ಕೃಷಿಕ ಸಮಾಜ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಜೈರಾಮ್, ಉಪಾಧ್ಯಕ್ಷ ಗೋವಿಂದಪ್ಪ, ರಾಜಶೇಖರ್, ಸೈಯದ್ ಇಸಾಕ್, ಮಲ್ಲೇಗೌಡ, ಪರಮೇಶ್, ಕೃಷಿ ಇಲಾಖೆಯ ಕಾವ್ಯ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ರೈತರ ಬೆಳೆಗೆ ನ್ಯಾಯವಾದ ಬೆಲೆ ಸಿಗಬೇಕಾದರೆ ರೈತರ ವಿಚಾರದಲ್ಲಿ ದೊಡ್ಡ ಆಂದೋಲನದ ಅವಶ್ಯಕತೆ ಇದೆ ಎಂದು ಪ್ರಗತಿಪರ ಚಿಂತಕ ಮತ್ತು ಪತ್ರಕರ್ತ ಆರ್ಪಿ ವೆಂಕಟೇಶ್ಮೂರ್ತಿ ಅಭಿಪ್ರಾಯಪಟ್ಟರು. ಹಾಸನ ನಗರದ ಹೊಳೆನರಸೀಪುರ ರಸ್ತೆ ಬಳಿ ಇರುವ ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಮಹೇಂದ್ರ ಅನ್ನದಾತ ಸತ್ಕಾರ ಸಮಾರಂಭವನ್ನು ಜ್ಯೋತಿ ಬೆಳಗೂದ್ರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರೈತರ ಬೆಳೆಗೆ ನ್ಯಾಯಯುತವಾದ ಬೆಲೆ ಸಿಗುವ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಎಲ್ಲ ಬೆಳೆಗೆ ಸರಿಯಾದ ಬೆಲೆಯನ್ನು ಪಡೆದುಕೊಳ್ಳಬೇಕು ಎಂದರು. ರೈತರ ಬೆಳೆ ಮಾರಾಟದ ಬಗ್ಗೆ ಮಾರುಕಟ್ಟೆಯನ್ನು ನಿರ್ಧಾರ ಮಾಡದೆ ಸಮತೋಲನವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಗಂಭೀರವಾಗಿ ಚಿಂತನೆ ನಡೆಯುತ್ತಿಲ್ಲ, ನಾವು ಇನ್ನೂ ಕೂಡ ಜೂಜಾಟದಲ್ಲಿದ್ದೇವೆ. ಚಳುವಳಿ ವ್ಯವಸ್ಥೆಯನ್ನು ಒಡೆಯುವ ಕೆಲಸ ಮಾಡುತ್ತದೆ, ಹಸಿರು ಶಾಲು ಹಾಕಿಕೊಂಡು ಹೊರಗಿದ್ದೇವೆ.
ಇದುವರೆಗೂ ಏನನ್ನು ಕಟ್ಟಿದ್ದೇವೆ? ಘೋರವಾದ ಅನ್ಯಾಯವಾದಾಗ ಚಳುವಳಿ ಹೋರಾಟ ಮಾಡಬೇಕು. ಅಧಿಕ ಉತ್ಪಾದನೆಯೇ ರೈತರಿಗೆ ಸಮಸ್ಯೆ ಆಗುತ್ತಿದೆ. ಇದರಿಂದ ಬೆಳೆದ ಬೆಳೆಯನ್ನು ಬೀದಿಗೆ ಚೆಲ್ಲುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಉತ್ತರ ಕಂಡುಕೊಳ್ಳಲು ರೈತರ ವಿಚಾರದಲ್ಲಿ ದೊಡ್ಡ ಆಂದೋಲನವಾಗಬೇಕಿದೆ ಎಂದು ಹೇಳಿದರು. ಕೃಷಿ ಜಂಟಿ ನಿರ್ದೇಶಕ ರವೀಂದ್ರ ಮಾತನಾಡಿ, ಸಹಕಾರ ಸಂಘಗಳನ್ನು ಉಳಿಸಿಕೊಳ್ಳಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಸಹಕಾರ ಸಂಘಗಳ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿದೆ. ಬೆಳೆಗಳ ಬೇಡಿಕೆಗಿಂತ ಬೆಳೆಯ ಸರಬರಾಜು ಹೆಚ್ಚಿರಬಾರದೆಂಬ ವೆಂಕಟೇಶ್ ಮೂರ್ತಿಯವರ ಮಾತು ಸತ್ಯ ಎಂದರು. ರೈತರು ಎಷ್ಟೇ ಸಮಸ್ಯೆ ಬಂದರೂ ಬೆಳೆಯುವುದನ್ನು ಬಿಡುವುದಿಲ್ಲ. ಮುಂದೆ ಕೂಡ ಕೃಷಿಗೆ ಉತ್ತಮ ಭವಿಷ್ಯವಿದೆ. ಅದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರಾ ಎಂಬುದು ರೈತರು ನಿರ್ಧಾರ ಮಾಡಬೇಕು ಎಂದರು. ರೈತರು ಸಂಘಟಿತರಾಗಿ ಎಂದರೆ ಸರ್ಕಾರದ ವಿರುದ್ಧ ಹೋರಾಟಕ್ಕಲ್ಲ, ಬೆಳೆಗಳ ಮಾರಾಟಕ್ಕಾಗಿ ಒಟ್ಟಾಗಿ ಹೋಗುವುದರಿಂದ ಅನುಕೂಲವಾಗುತ್ತದೆ ಎಂದರ್ಥ ಎಂದು ತಿಳಿಸಿದರು. ಅವರು ಪ್ರಧಾನಮಂತ್ರಿ, ಭಾರತ ದೇಶದ 5ನೇ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತೆ ಅವರು ಕಾರ್ಯವನ್ನು ನಿರ್ವಹಿಸಿದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿರ್ಬೋದು ಅಥವಾ ಪ್ರಧಾನಮಂತ್ರಿಯಾಗಿರ್ಬೋದು, ಅವರು ಆದಷ್ಟು ರೈತಪರ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಪ್ರಮುಖವಾಗಿ ನಮಗೆಲ್ಲ ತಿಳಿದಿರುವ ಹಾಗೆ ಉತ್ತರ ಪ್ರದೇಶದಲ್ಲಿ ಆಗ ಬಹುಮುಖ್ಯವಾಗಿ ಕಾಣುವಂತಹ ಸಮಸ್ಯೆ ಜಮೀನ್ದಾರ ಪದ್ಧತಿ. 1952ನೇ ಇಸ್ವಿಯಲ್ಲಿ ಜಮೀನ್ದಾರಿ ಪದ್ಧತಿನ ಮೊದಲಿಗೆ ಅಬಾಲಿಶ್ ಮಾಡ್ತಾರೆ, ಅಂದರೆ ರದ್ದು ಮಾಡ್ತಾರೆ. ಇದು ಪ್ರಮುಖವಾದ ಒಂದು ತೀರ್ಮಾನ ಆಗಿರ್ತದೆ ಅವತ್ತಿನ ಮಟ್ಟಿಗೆ. ಆನಂತರ 1953ರಲ್ಲಿ ಅವರು ಕನ್ಸಾಲಿಡೇಷನ್ ಆಫ್ ಫ್ರಾಗ್ಮೆಂಟೇಷನ್ ಹೋಲ್ಡಿಂಗ್ಸ್ ಅನ್ನುವಂಥ ಒಂದು ಕಾಯ್ದೆಯನ್ನು ತರ್ತಾರೆ. ಏನು ಸಣ್ಣ ಸಣ್ಣ ಹಿಡುವಳಿಗಳಿರ್ತಾರೋ ಅವನ್ನು ಒಟ್ಟುಗೂಡಿಸಿ ರೈತರಿಗೆ ವಿತರಣೆಯನ್ನು ಮಾಡ್ತಾರೆ 1953ರಲ್ಲಿ. ಮತ್ತು ಅವರ ಪ್ರಮುಖ ಧ್ಯೇಯ ಏನಪ್ಪ ಆಯಿತು ಅಂದರೆ, ನಮ್ಮ ರಾಷ್ಟ್ರದ 2ನೇ ಪ್ರಧಾನಿಗಳಾದ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವೇದ ವಾಕ್ಯ ಇತ್ತು, ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ವಾಕ್ಯವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅತಿ ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿ ಯೋಗೇಶ್ ಮಾತನಾಡಿ, ರೈತ ಸಮುದಾಯ ಮುಂದೆ ಕೂಡ ರೈತ ಸಮುದಾಯವಾಗಿಯೇ ಉಳಿಯಬೇಕು. ನಮಗೆ ಭದ್ರತೆ ಇಲ್ಲ ಎಂದು ಯೋಚನೆ ಮಾಡುತ್ತಿದ್ದೇವೆ. ಮಣ್ಣು ನಮಗೆ ಒಂದು ಬುನಾದಿ ಇದ್ದ ಹಾಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಗಮನ ಕೊಡಬೇಕು. ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಇಲಾಖೆಯಲ್ಲಿರುವ ಯೋಜನೆಗಳನ್ನು ಬಳಸಿಕೊಂಡರೆ ಮುಂದೆ ಉತ್ತಮ ಗುಣಮಟ್ಟ ಕಾಪಾಡಬಹುದಾಗಿದೆ ಎಂದು ಸಲಹೆ ನೀಡಿದರು. ನೈಸರ್ಗಿಕ ಸಂಪನ್ಮೂಲಗಳನ್ನು ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಬಳಕೆ ಮಾಡುವುದನ್ನು ತಿಳಿದುಕೊಳ್ಳಬೇಕು. ಆಗುತ್ತಿರುವ ಬದಲಾವಣೆಗೆ ಹೊಂದಿಕೊಂಡು ರೈತರು ಹೋಗಬೇಕು ಎಂದರು. ಸಂರಕ್ಷಣೆಗೆ ಮತ್ತು ಮಾರುಕಟ್ಟೆಗಾಗಿ ಉತ್ಪನ್ನದ ಬೆಲೆಗಾಗಿ ಸಂಘಟನೆಯನ್ನು ಹುಟ್ಟುಹಾಕುವಂತೆ ಸಲಹೆ ನೀಡಿದ ಅವರು, ಯಾವುದೇ ಒಂದು ಬೆಳೆಗೆ ಅತಿ ಹೆಚ್ಚು ಅವಲಂಬಿತರಾಗದೆ ಇತರೆ ಬೆಳೆಗಳ ಕಡೆಗೂ ಕೂಡ ವಾಲಬೇಕೆಂದು ತಿಳಿಸಿದರು. ಮತ್ತೆ ಅವರ ರೈತ ಕುಸುಬನ್ನ, ರೈತ ಬೇಸಾಯವನ್ನ, ರೈತ ಜೀವನವನ್ನ
ಯಾವ ರೀತಿ ಸುಧಾರಿಸಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ನನ್ನೆಲ್ಲ ರೈತ ಸಮುದಾಯ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಇಲ್ಲಿ ಹೈಕರ್ ಮಾಡ್ತಾ ಹೇಳಿದ್ರು, ರೈತ ರಾಷ್ಟ್ರೀಯ ರೈತರ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಈ ದಿವಸ ಚರಣ್ ಸಿಂಗ್ ಅವರದು ಹುಟ್ಟುಹಬ್ಬ. ಅವರು ರೈತ ಸಮುದಾಯಕ್ಕೆ ಕೃಷಿ ಮಂತ್ರಿಯಾಗಿ ಏನೆಲ್ಲ ಕೊಡುಗೆಯನ್ನು ಕೊಟ್ಟರು ಅದನ್ನು ಸ್ಮರಣೆ ಮಾಡಲಿಕ್ಕೋಸ್ಕರ ಈ ದಿನವನ್ನು ನಾವು ರೈತರ ದಿವಸವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ರಿಯಾಯಿತಿಯಲ್ಲಿ ಟ್ರ್ಯಾಕ್ಟರ್ ಖರೀದಿ ಮಾಡಿದ ಮೂವರು ರೈತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷ ರವೀನಾ ಕಲ್ಗೋಡು, ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯ ರಾಘವೇಂದ್ರ, ಸುಮುಖ ಟ್ರ್ಯಾಕ್ಟರ್ಸ್ನ ರಘುಗೌಡ, ಚಲನಚಿತ್ರ ನಾಯಕ ರವಿಗೌಡ, ಶೇಷಪ್ಪ, ರೈತರಾದ ಪ್ರವೀಣ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. 4 ತಾಲೂಕುಗಳಲ್ಲಿ ಒಟ್ಟಾರೆ 87.05% ಮತದಾನ ಚಲಾವಣೆಗೊಂಡಿದೆ. ಹಾಸನ ತಾಲೂಕಿನಲ್ಲಿ 84.48%, ಸಕಲೇಶಪುರ ತಾಲೂಕಿನಲ್ಲಿ 83.06%, ಅರ್ಕಲ್ಗೂಡು 86.31%, ಚನ್ನರಾಯಪಟ್ಟಣ ತಾಲೂಕು 90.61% ಮತದಾನವಾಗಿದೆ. ಎಲ್ಲ ತಾಲೂಕಿನಲ್ಲಿ ಮತದಾರರು ಉತ್ಸಾಹದಿಂದ ಪಾಲ್ಗೊಂಡು ಮತ ಚಲಾಯಿಸಿದ್ದಾರೆ. ಎಲ್ಲ ಮತಗಟ್ಟೆಗಳಲ್ಲಿ ವಿಶೇಷ ಚೇತನರಿಗೆ ಹಾಗೂ ವಯೋವೃದ್ಧರಿಗೆ ಗಾಲಿಕುರ್ಚಿಯ ವ್ಯವಸ್ಥೆ ಮಾಡಲಾಗಿತ್ತು. ವಿಕಲಚೇತನರಿಗೆ ಜಿಲ್ಲಾಡಳಿತದ ವತಿಯಿಂದ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಪುರುಷರು ಹಾಗೂ ಮಹಿಳೆಯರು ಪ್ರತ್ಯೇಕ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಅಶಕ್ತ ಮತದಾರರಿಗೆ ಆದ್ಯತೆಯ ಮೇರೆಗೆ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಮತಗಟ್ಟೆಗಳಿಗೆ ಆಗಮಿಸಿದ ಮತದಾರರನ್ನು ಸ್ಕ್ರೀನಿಂಗ್ ಮಾಡಿ ಮತಗಟ್ಟೆಗೆ ಬಿಡಲಾಯಿತು. ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮತ ಚಲಾಯಿಸಿದರು. ಹಲವು ಮತಗಟ್ಟೆಗಳಲ್ಲಿ ಸಂಜೆ ವೇಳೆ COVID-19 ಸೋಂಕಿತರಿಗೆ ಪಿಪಿಇ ಕಿಟ್ ಧರಿಸಿ ಮತ ಚಲಾಯಿಸಲು ಅವಕಾಶ ನೀಡಲಾಗಿತ್ತು. ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಸಂಜೆ 5 ವೇಳೆಗೆ ಹಾಸನ ತಾಲೂಕಿನಲ್ಲಿ 84.72%, ಅರ್ಕಲ್ಗೂಡು ತಾಲೂಕಿನಲ್ಲಿ 86.83%, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 86.94%, ಸಕಲೇಶಪುರ ತಾಲೂಕಿನಲ್ಲಿ 85.23% ಮತದಾನವಾಗಿದೆ. ಅಂತಿಮವಾಗಿ ಹಾಸನ ಜಿಲ್ಲೆಯಲ್ಲಿ ಅರ್ಕಲ್ಗೂಡು ತಾಲೂಕಿನಲ್ಲಿ 254, ಚನ್ನರಾಯಪಟ್ಟಣ 315, ಹಾಸನ ತಾಲೂಕಿನಲ್ಲಿ 208 ಹಾಗೂ ಸಕಲೇಶಪುರ ತಾಲೂಕಿನ 119 ಸೇರಿದಂತೆ 896 ಮತಗಟ್ಟೆಗಳಲ್ಲಿ ಮತದಾನ ನಡೆದಿದ್ದು 1470 ಸದಸ್ಯ ಸ್ಥಾನಗಳಿಗೆ 3867 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಮಗನ ಬೈಕ್ ಅನ್ನು ದುಷ್ಕರ್ಮಿಗಳು ಎಳೆದೊಯ್ದು ಬೆಂಕಿ ಹಾಕಿ ಸಂಪೂರ್ಣವಾಗಿ ಸುಟ್ಟಿರುವ ಘಟನೆ ಆಲೂರು ತಾಲೂಕಿನ ಕಿರಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಆಲೂರು ನಗರದ ಕೂಗಳತೆ ದೂರದಲ್ಲಿರುವ ಕಿರಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಹಿಳಾ ಅಭ್ಯರ್ಥಿ ಶಾಂತಮ್ಮ ಎಂಬುವರ ಮಗ ಕಿರಣ್ ಕುಮಾರ್ ಡಿಸ್ಕವರಿ ಬೈಕ್ ಅನ್ನು ರಾಜಕೀಯ ದ್ವೇಷಕ್ಕೆ ರಾತ್ರಿ 12 ಸಮಯದಲ್ಲಿ ಕಿಡಿಗೇಡಿಗಳು ಬೈಕ್ ಅನ್ನು 100 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನದ ಬಳಿ ಕದ್ದೊಯ್ದು ಬೆಂಕಿ ಹಾಕಿ ಸಂಪೂರ್ಣವಾಗಿ ಸುಟ್ಟು ಹಾಕಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ಆಲೂರು ಪೊಲೀಸ್ ಠಾಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆಲೂರು ತಾಲೂಕಿನ ಹುಣಸವಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕಿರಳ್ಳಿ ಹಾಗೂ ಗೊಲ್ಲರ ತಿಮ್ಮನಹಳ್ಳಿ ಕ್ಷೇತ್ರದಲ್ಲಿ ಈ ಬಾರಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ ಮೀಸಲಾಗಿತ್ತು. ಕಿರಳ್ಳಿ ಗ್ರಾಮದ ಕೆಲವರು ಗೊಲ್ಲರ ತಿಮ್ಮನಹಳ್ಳಿ ಓರ್ವ ಮಹಿಳೆಯ ಹತ್ತಿರ ಹಣ ಪಡೆದು ಗ್ರಾಮದಿಂದ ಇವರ ವಿರುದ್ಧ ಯಾರು ಸ್ಪರ್ಧಿಸಬಾರದೆಂದು ಒತ್ತಡ ತಂದಿದ್ದರು. ಆದರೂ ಸಹ ನನ್ನ ತಾಯಿ ಶಾಂತಮ್ಮ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇವರ ವಿರುದ್ಧ ನಾಮಪತ್ರ ಸಲ್ಲಿಸಿದ್ದರು. ಇದೇ ರಾಜಕೀಯ ದ್ವೇಷದಿಂದ ನನ್ನ ಬೈಕ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಎಂದು ಅಭ್ಯರ್ಥಿ ಶಾಂತಮ್ಮ ಮಗ ಕಿರಣ್ ಆರೋಪಿಸಿದ್ದಾರೆ. ಕಿರಳ್ಳಿ ಕ್ಷೇತ್ರ ಬಲ್ರತಿಮ್ನಹಳ್ಳಿ ಮತ್ತು ಕಿರಳ್ಳಿ ಎರಡು ಎಲೆಕ್ಷನ್ ನಡೆಯುತ್ತೆ. ನಮ್ಮೂರಿಗೆ 4 ಜನ ಸೇರಿಬಿಟ್ಟು ಬಲ್ರತಿಮ್ನಹಳ್ಳಿ ಅವರಿಗೆ 100,000 ನಮ್ಮೂರನ್ನ ಹರಾಜು ಹಾಕಿದ್ರು. ನಾವು ಅದನ್ನು ಖಂಡಿಸಿ ನಮ್ಮ ತಾಯಿನ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ದೆ, ಅಭ್ಯರ್ಥಿಯಾಗಿ ನಿಲ್ಲಿಸ್ದೆ. ಅದನ್ನು ವಿರೋಧ ಮಾಡಿ ನನ್ನ ಮೇಲೆ ಬೆದರಿಕೆ ಹಾಕಿದ್ರು ಒಂದು 4-5 ಜನ. ಅದಕ್ಕೂ ನಾನು ಜಗ್ಲಿಲ್ಲ, ವಾಪಸ್ ತೆಗಿ ಅಂತ ತುಂಬ ಹಿಂಸೆ ಕೊಟ್ಟರು. ನಾನು ಬೇಡ, ನಮ್ಮ ಹಕ್ಕು, ನಾನು ನಿಲ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಿಲ್ಲಿಸಿದ್ದೆ. ಆದರೆ ಇವಾಗ ನಿನ್ನೆ ರಾತ್ರಿ ನಾನು ಮನೆಗೆ ಹೋದಾಗ ಬೈಕ್ ಮನೆ ಮುಂದೆ ನಿಲ್ಲಿಸಿದ್ದೆ, ಸೈಡ್ ಲಾಕ್ ಮಾಡಿರಲಿಲ್ಲ. ಒಂದು 100 ಮೀಟ್ರ್ ದೂರ ತಗೊಂಡೋಗಿ ನನ್ನ ಬೈಕ್ನ ಇದೇ ದ್ವೇಷಕ್ಕೆ 100 ಮೀಟ್ರ್ ದೂರ ತಗೊಂಡೋಗಿ ಸುಟ್ಟಾಕಿದ್ದಾರೆ ಬೈಕ್ಗೆ. ಈಗ ಕಂಪ್ಲೇಂಟ್ ಮಾಡಿದರೆ ಕಂಪ್ಲೇಂಟ್ ಇವಾಗ ಕೊಡ್ತಾ ಇದೆ ಸ್ಟೇಷನಲ್ಲಿ. 4 ಜನ ಅಂದ್ರಲ್ಲ, ಯಾರ್ಯಾರು ಅವ್ರ ಹೆಸರೇನು? 4 ಜನ, ಒಬ್ಬರು ರಾಜೇಗೌಡ ಅಂತ ಹೇಳ್ಬಿಟ್ಟು, ಇನ್ನೊಬ್ಬ ಕೆ ಕೆ ಕುಮಾರ ಅಂತ, ಆಮೇಲೆ ಸುಬ್ಬಣ್ಣ ಅಂತ ಹೇಳಿ, ಇನ್ನೊಬ್ಬ ಪ್ರಕಾಶ್ ಅಂತ ಹೇಳಿ. ಅವರೇ ಸುಟ್ಟಿರೋದು ಅಂತಲೇ? ಅವರೇ ಸುಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಬಿಟ್ಟರೆ ಬೇರೆ ಯಾರು ನಮಗೆ ದ್ವೇಷಗಳಿಲ್ಲ ಅವರಲ್ಲಿ.
ಅನುಮಾನ ಅವ್ರ ಮೇಲಿದೆ, ಕಂಪ್ಲೇಂಟ್ ಮಾಡ್ತಿದ್ದೀವಿ, ಪೊಲೀಸ್ನವ್ರು ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ. ಗ್ರಾಮ ಪಂಚಾಯತಿ ಚುನಾವಣೆಗಳು ಮುಗಿದರೂ ಅದರಲ್ಲಿನ ದ್ವೇಷದ ಬೆಂಕಿ ಇನ್ನೂ ಆರಿಲ್ಲ. ಕೆಲ ಕಿಡಿಗೇಡಿಗಳು ಈ ರೀತಿಯ ಕೃತ್ಯ ನಡೆಸುವ ಸಂಭವ ಹೆಚ್ಚಿರುವ ಕಾರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಇಂತಹ ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಮುಂದಿನ ಚುನಾವಣಾ ಫಲಿತಾಂಶದ ನಂತರ ಇನ್ನೂ ಹೆಚ್ಚಿನ ಘಟನೆಗಳು ಆಗಬಾರದು, ಅದಕ್ಕಾಗಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸುವುದು ಅಗತ್ಯವಾಗಿದೆ. ಹಾಸನ ನಗರದಲ್ಲಿ ಗಾರೆ ಕೆಲಸ ಮಾಡುತ್ತಿದ್ದ ಮಹಿಳೆಯನ್ನು ಆಕೆಯು ಮನೆಗೆ ಹಿಂತಿರುಗುವ ಸಮಯದಲ್ಲಿ ಹತ್ಯೆ ಮಾಡಿರುವ ಘಟನೆ ಹಾಸನ ತಾಲೂಕಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಹಾಸನ ತಾಲೂಕಿನ ದುದ್ದ ಹೋಬಳಿ ಕೋರ್ಮಂಗ್ಲ ಕಾವಲು ಬಳಿ ಚಿಕ್ಕಭುವನಹಳ್ಳಿಯಲ್ಲಿ ವಾಸವಾಗಿರುವ 33 ವರ್ಷದ ಗಾಯತ್ರಿ ಹತ್ಯೆಯಾದವರು. ಈಕೆಯ ಗಂಡ ಕುಬ್ಜನಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ. ಸೋಮವಾರದಂದು ಎಂದಿನಂತೆ ಹಾಸನಕ್ಕೆ ಕೆಲಸ ಮಾಡಲು ಬಂದಿದ್ದು ಕೆಲಸ ಮುಗಿಸಿ ವಾಪಸ್ ಮನೆಗೆ ತೆರಳುವ ಸಮಯದಲ್ಲಿ ಚಾಕುವಿನಿಂದ ಗಾಯತ್ರಿಯ ಕುತ್ತಿಗೆ ಕೊಯ್ದು ಚಿಕ್ಕಭುವನಹಳ್ಳಿ ಕಾಲುವೆ ಬಳಿ ಎಸೆದು ಹೋಗಿದ್ದಾರೆ. ಕೆಲಸ ಮುಗಿಸಿಕೊಂಡು ವಾಪಸ್ ಊರಿಗೆ ಬರುವಾಗ ಕೆಲ ಸಮಯದಲ್ಲಿ ನೇರವಾಗಿ ತಾಯಿ ಮನೆಗೆ ಹೋಗುತ್ತಿದ್ದರಿಂದ ಸೋಮವಾರ ರಾತ್ರಿ ಕೊಲೆಯಾಗಿದ್ದರೂ ಗಂಡನಿಗೆ ತಿಳಿದಿರಲಿಲ್ಲ. ನಿನ್ನೆ ಮಂಗಳವಾರ ಚುನಾವಣೆ ಇದ್ದುದರಿಂದ ಮತ ಹಾಕಲು ಜನರ ಓಡಾಟ ಹೆಚ್ಚಾಗಿದ್ದು ಗಾಯತ್ರಿ ದೇಹ ಬಿದ್ದಿರುವುದು ಒಂದು ದಿನದ ನಂತರ ತಿಳಿದು ಬಂದಿದೆ. ನಂತರ ಈಕೆಯ ಗಂಡನಾದ ವೆಂಕಟೇಶ್ ದುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಗಾಯತ್ರಿ ಪ್ರತಿದಿನ ಗಾರೆ ಕೆಲಸಕ್ಕೆಂದು ಹಾಸನಕ್ಕೆ ಬರುತ್ತಿದ್ದು ಕೆಲಸ ಮುಗಿದ ಮೇಲೆ ವಾಪಸ್ ಊರಿಗೆ ತೆರಳುತ್ತಿದ್ದರು ಎನ್ನಲಾಗಿದೆ. ಈ ವೇಳೆ ಹಾಸನ ಸಮೀಪದ ಗ್ರಾಮದ ಓರ್ವ ವಿವಾಹಿತ ಯುವಕ ಆಕೆಯೊಂದಿಗೆ ಮದುವೆಯಾಗಲು ಒತ್ತಾಯಿಸಿದ್ದ ಎನ್ನಲಾಗಿದೆ. ಆತ ಕೆಲ ವರ್ಷಗಳಿಂದ ಸ್ನೇಹಿತನಾಗಿದ್ದು ಮಕ್ಕಳನ್ನು ಬಿಟ್ಟು ಬಂದು ನನ್ನನ್ನು ಮದುವೆಯಾಗುವಂತೆ ಬಲವಂತ ಮಾಡುತ್ತಿದ್ದ ಎಂಬ ಮಾಹಿತಿ ಇದೆ ಎನ್ನಲಾಗಿದೆ. ಗಾಯತ್ರಿಯ ಕೊಲೆಯನ್ನು ಆಕೆಯ ಸ್ನೇಹಿತನೇ ಮಾಡಿರಬಹುದೇ ಅಥವಾ ಬೇರೆ ಯಾರೋ ಕೊಲೆ ಮಾಡಿದ್ದಾರೆ ಎಂಬ ತನಿಖೆ ಕೈಗೊಂಡಿದ್ದಾರೆ. ಮನೆಯ ಮುಂದೆ ನಿಲ್ಲಿಸಿದ್ದ ಮಾರುತಿ ಇಕೋ ಕಾರು ಕಳ್ಳತನವಾಗಿರುವ ಘಟನೆ ಆಲೂರು ತಾಲೂಕಿನ ಭೈರಾಪುರ ಗ್ರಾಮದಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಭೈರಾಪುರ ಗ್ರಾಮದ ನಿವಾಸಿ ಶ್ರೀ ದುರ್ಗಾ ಸ್ಟೋರ್ ಮಾಲೀಕ ಮಹಾಬಲ ಶೆಟ್ಟಿ ಅವರ ಮಗ ಚಂದ್ರಶೇಖರ್ ಕಾರು ಕಳ್ಳತನವಾಗಿದೆ. ಎಂದಿನಂತೆ ಮಂಗಳವಾರ ರಾತ್ರಿ ಮನೆಯ ಮುಂದೆ ನಿಲ್ಲಿಸಿದ್ದ ಕಾರನ್ನು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಹೊರಗೆ ಬಂದು ನೋಡಿದಾಗ ಕಾರು ಕಣ್ಮರೆಯಾಗಿರುವುದು ಕಂಡುಬಂದಿದೆ. ಬುಧವಾರ ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಕಳ್ಳತನವಾಗಿರಬಹುದೆಂದು ಕಾರಿನ ಮಾಲೀಕ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಾನು ಮನೆ ಪಕ್ಕದಲ್ಲಿ ನಿಲ್ಲಿಸಿದ್ದ ವೀಕೋ ಗಾಡಿ ರಾತ್ರಿ ಸುಮಾರು 4 ಗಂಟೆ ಹೊತ್ತಿನಲ್ಲಿ ಕಳವಾಗಿದೆ. ಅದನ್ನು 4 ಗಂಟೆಯಲ್ಲಿ ಕ್ಯಾಂಟೀನ್ ಧರ್ಮ ಅನ್ನೋರು ನೋಡಿದ್ದಾರೆ. ಅದು ನಾನೇ ಅಂತೇಳಿ ಅವರು ಸುಮ್ಮನಿದ್ದರು. ಬೆಳಗ್ಗೆ ಎದ್ದು ನೋಡುವಾಗ ಗಾಡಿ ಇರಲಿಲ್ಲ. ಈಗ ಕಂಪ್ಲೇಂಟ್ ಮಾಡಿದ್ದೀರಾ? ಈಗ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಹಾಜರೆಲ್ಲ ಮಾಡಿದ್ದಾರೆ, ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಆಲೂರು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿ, ವಾಹನಗಳ ಮಾಲೀಕರು GPRS ತಂತ್ರಜ್ಞಾನವನ್ನು ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಇದರಿಂದ ಕಳವಾದ ತಮ್ಮ ವಾಹನವನ್ನು ಪತ್ತೆ ಹಚ್ಚಲು ಸುಲಭವಾಗುತ್ತದೆ. ನಗರದ ಮುಖ್ಯ ಸ್ಥಳಗಳಲ್ಲಿ ದೊಡ್ಡ ಅಂಗಡಿ ಮುಗಟ್ಟುಗಳ ಮುಂದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅವಶ್ಯಕವಾಗಿದೆ ಎಂದ ಅವರು, ಇದರಿಂದ ಕಳ್ಳತನವನ್ನು ತಪ್ಪಿಸಬಹುದು ಹಾಗೂ ಕಳ್ಳರನ್ನು ಹಿಡಿಯಲು ಸುಲಭವಾಗುತ್ತದೆ. ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಜೊತೆ ಮಾತನಾಡಿ ಸಿಸಿಟಿವಿ ಅಳವಡಿಸಲು ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪವಿತ್ರ ವಿವಾಹ ವಧುವಿನ ಸಂಗ್ರಹಗಳು ನಮ್ಮ ವಿವಾಹ ಆಭರಣ ಯೋಜನೆಗಳಾದ ಬಂಧನ, ಸಿಂಧೂರ ಮತ್ತು ಸುಮಂಗಲ ಇವುಗಳಿಂದ ಆಯ್ಕೆ ಮಾಡಿ ಭೀಮಾ, ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ ಮತ್ತು ವಿಜಯವಾಡ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯಿಸುತ್ತವೆ. ಹರಿಯಾಣ ಹ್ಯಾಂಡ್ಲೂಮ್ಸ್ ಹರಿಯಾಣ ಹ್ಯಾಂಡ್ಲೂಮ್ಸ್ ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್ ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ ಹರಿಯಾಣ ಹ್ಯಾಂಡ್ಲೂಮ್ಸ್.
ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಂ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್, ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಮಲಬಾರ್ನಿಂದ ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್ ನೋಡು. ಇದೆಲ್ಲ ಹೇಳಿಕೆ ಅಷ್ಟೇ ದಿನೇಶ್ ಅವರೇ, ಏನಾದ್ರೂ ಒಂದು ಕ್ಯಾಚ್ ಖಂಡಿತ ಇರುತ್ತೆ. ಬಂದ್ರು ನೋಡಿ ನಮ್ಮ ಗೋಲ್ಡನ್ ಬಾಯ್. ನಿನ್ನೆ ಅಷ್ಟೇ ಆದಿತ್ಯ ಜ್ಯುವೆಲ್ರಿ ಶಾಪಿಂಗ್ ಮಾಡಿದ್ರು, ಮದುವೆ ಹತ್ರ ಬರ್ತಿದೆಯಲ್ಲ. ಅರೆ ಹಾ ರಾಘು, ನೀನೇ ಹೇಳು, ಮಾರ್ಕೆಟ್ ನಲ್ಲಿ ಈಗ ಚಿನ್ನದ ಬೆಲೆ ಎಷ್ಟಿದೆ? ಅರೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಆದಿತ್ಯದ್ದು ಫಿಕ್ಸ್ ಮಲಬಾರ್, ಅಲ್ಲೇ ಕರ್ಕೊಂಡು ಹೋಗಿದ್ಲು. ಅವರ ಪಾಲಿಸೀಸ್ ಬೇರೆನೆ, ಯಾವಾಗ್ಲೂ ಮಲಬಾರ್. ಅವರ ಚಿನ್ನ 100% BIS ಹಾಲ್ಮಾರ್ಕ್ ಹೊಂದಿದೆ ಮತ್ತು ಜವಾಬ್ದಾರಿಯುತ ಸೋರ್ಸ್ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸಿಗಿಂತಲೂ ಪ್ಯೂರ್ ಆಗಿದೆ ಈ ಗೋಲ್ಡ್. ಖಂಡಿತ. ಮತ್ತ ಅಂಕಲ್, ಚಿನ್ನ ಎಂತ ಆಸ್ತಿ ಅಂದ್ರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು, ತಯಾರಿಕೆಯಿಂದ ಮಾರಾಟದವರೆಗೆ. ಇಷ್ಟೊಂದು ಕ್ವಾಲಿಟಿ ಚೆಕ್ಸ್ ಇದೆ ಅಂದ್ಮೇಲೆ ರೇಟು ಹೆಚ್ಚಿರ್ಬೋದು. ಅಯ್ಯರ್ ಅಂಕಲ್, ಒನ್ ಬೆಸ್ಟ್ ಗೋಲ್ಡ್ ರೇಟ್ ಇಡೀ ಭಾರತದಲ್ಲಿ, ಮತ್ತೆ ಯಾವುದೇ ಕ್ಯಾಚ್ ಇಲ್ಲ ಅಯ್ಯರ್ ಅವರೇ. ಈಗ 100% BIS ಹಾಲ್ಮಾರ್ಕ್ ಹೊಂದಿರುವ ಮತ್ತು ಜವಾಬ್ದಾರಿಯುತವಾಗಿ ಸೋರ್ಸ್ ಮಾಡಿರುವ ಚಿನ್ನಕ್ಕೆ ಭಾರತದಾದ್ಯಂತ ಒಂದೇ ಅತ್ಯುತ್ತಮ ಬೆಲೆ ಪಡೆಯಿರಿ. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್, ಇದು ಮಲಬಾರ್ನ ಪ್ರಾಮಿಸ್. ಬ್ರೇಕ್ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ 2019-20 ಸಾಲಿನಲ್ಲಿ 2 ಲಕ್ಷ ರುಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಆರ್ಎಸ್ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ. ಬೇಲೂರಿನ ಚನ್ನಕೇಶವ ಕಲ್ಯಾಣ ಮಂಟಪದಲ್ಲಿ ಬ್ಯಾಂಕ್ನ ವಾರ್ಷಿಕ ಮಹಾಸಭೆಯಲ್ಲಿ ಲೆಕ್ಕಪತ್ರ ಮಂಡಿಸಿ ಮಾತನಾಡಿದರು. ಬ್ಯಾಂಕ್ನ ಮೂಲ ಸದಸ್ಯರು ಸೇರಿದಂತೆ ಒಟ್ಟು 2,896 ಷೇರುದಾರರಿದ್ದು ಮೂಲ ಬಂಡವಾಳ ಠೇವಣಿ ಸೇರಿದಂತೆ 12,83,41,000 ಹಣ ಚಾಲ್ತಿಯಲ್ಲಿದ್ದು, ಬ್ಯಾಂಕ್ ಇದುವರೆಗೂ ಗ್ರಾಹಕರಿಗೆ ಚಿನ್ನಾಭರಣ, ಠೇವಣಿ, ಪಿಗ್ಮಿ, ಮಧ್ಯಾವಧಿ ಸಾಲ, ವ್ಯಾಪಾರ, ವಾಹನ ಸೇರಿದಂತೆ 2,78,00,000 ಸಾಲ ನೀಡಲಾಗಿದೆ ಎಂದರು. ಬ್ಯಾಂಕ್ನಲ್ಲಿ ಸಾಲ ಪಡೆದವರಲ್ಲಿ 1 ಕೋಟಿ ರು ಸುಸ್ತಿಯಾಗಿದ್ದು ವಸೂಲಿಗಾಗಿ ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಇತ್ತೀಚಿನ ಸಹಕಾರ ಸಂಘಗಳ ಕಾಯ್ದೆಯನ್ವಯ ಬ್ಯಾಂಕ್ನ ಸದಸ್ಯರು ಕಡ್ಡಾಯವಾಗಿ 3 ವರ್ಷಗಳ ಕಾಲ ವಾರ್ಷಿಕ ಸಭೆಗೆ ಹಾಜರಾಗತಕ್ಕದ್ದು ಹಾಗೂ ಬ್ಯಾಂಕ್ನ ಖಾತೆ ತೆರೆದು ವ್ಯವಹಾರ ನಡೆಸಬೇಕೆಂಬ ನಿಯಮ ಜಾರಿಯಾಗಿದ್ದು, ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಂತಹವರು ಅನರ್ಹರಾಗಿರುತ್ತಾರೆ ಎಂದು ತಿಳಿಸಿದರು. ಬ್ಯಾಂಕಿನ ವ್ಯವಹಾರವನ್ನು ತಾಲೂಕಿನಾದ್ಯಂತ ವಿಸ್ತರಿಸುವಂತೆ ಅನುಮತಿ ಕೇಳಿ ಪತ್ರ ಬರೆಯಲಾಗಿದೆ. ಅಲ್ಲದೆ ಸದ್ಯದಲ್ಲೇ ಆಕ್ಸಿಸ್ ಬ್ಯಾಂಕ್ ಸಹಯೋಗದೊಂದಿಗೆ ಒಪ್ಪಂದ ಮಾಡಿಕೊಂಡು ಎಟಿಎಂ ಕೇಂದ್ರ ತೆರೆಯಲಾಗುವುದು ಎಂದರು. ಸಹಾಯ ಮಾಡಿರುತ್ತದೆ ಠೇವಣಿಗಳು. ವರ್ಷಾಂತ್ಯಕ್ಕೆ ಠೇವಣಿ 12,83,41,622 ಇದ್ದು, ನಮ್ಮ ಸದಸ್ಯರು, ಗ್ರಾಹಕರು, ಸಂಘ ಸಂಸ್ಥೆಗಳು ಹೆಚ್ಚು ಹೆಚ್ಚು ಉಳಿತಾಯದ ಮೂಲಕ ನಮ್ಮ ಬ್ಯಾಂಕಿನಲ್ಲಿ ಠೇವಣಿ ಇಡುವುದರ ಮೂಲಕ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮಲ್ಲಿ ವಿನಿಯೋಗಿಸಿದ ಠೇವಣಿಗಳ ಮೇಲೆ ಬಡ್ಡಿ ಈ ದರ ಇದೆ, 30-45 ದಿವಸದವರೆಗೆ 4.5, 46 ದಿವಸದಿಂದ 90 ದಿವಸದವರೆಗೆ 5.5, 91-179 ದಿವಸದವರೆಗೆ 6%, 180-365 ದಿವಸದವರೆಗ� 6.5, 366 ದಿವಸದಿಂದ 500 ದಿವಸದವರೆಗೆ 7, 501 ದಿವಸಗಳಿಂದ 3 ವರ್ಷದವರೆಗೆ 6.5, 3 ವರ್ಷ ಮೇಲ್ಪಟ್ಟು 5 ವರ್ಷದವರೆಗೆ 6.5, 5 ವರ್ಷ ಮೇಲ್ಪಟ್ಟು 6.5, 10 ವರ್ಷ 10 ತಿಂಗಳು ಅಂದರೆ 130 ತಿಂಗಳಿಗೆ ನಮ್ಮ ಹಣವು ದ್ವಿಗುಣವಾಗುತ್ತದೆ.
ಹಿರಿಯ ನಾಗರಿಕರು ತೊಡಗಿಸುವ ಆರು ತಿಂಗಳ ಮೇಲ್ಪಟ್ಟು ಠೇವಣಿಗಳಿಗೆ 0.5 ಹೆಚ್ಚಿಗೆ ಬಡ್ತಿ ನೀಡಲಾಗುವುದು. ನಮ್ಮ ಬ್ಯಾಂಕಿನ ಠೇವಣಿಗಳ ಮೇಲೆ ವಿಮೆ ರಕ್ಷಣೆ ಇರುತ್ತದೆ. ವಿಮಾ ಪ್ರೀಮಿಯಂ ಅಡ್ವಾನ್ಸ್ ಆಗಿ ₹1,53,340 ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇಂಡಿಯಾ ಮುಂಬೈ ಇಲ್ಲಿ ಮುಂಗಡವಾಗಿ ಸಲ್ಲಿಸಲಾಗಿದೆ. ಸಭೆಯ ಮುನ್ನ ನೂರಾರು ಸದಸ್ಯರು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಲು ಸಾಲುಗಟ್ಟಿ ನಿಂತಿದ್ದರೆ ಹೊರತು ಕೊನೆಗೂ ಸಭೆಗೆ ಇವರು ಹಾಜರಾಗಲೇ ಇಲ್ಲ. ಸಭೆಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ತಾರಾನಾಥ್, ನಿರ್ದೇಶಕರಾದ ಚಂದ್ರಶೇಖರ್, ಹೇಮಾವತಿ, ಲಕ್ಷ್ಮಣ್ಗೌಡ, ಪ್ರಸನ್ನ, ಲೀಲಾ, ವಿಜಯ್ಕುಮಾರ್, ಸಗನೇಗೌಡ, ನಾಗೇಶ್, ಬಲರಾಮೇಗೌಡ, ಬಿಬಿ ಶಿವರಾಮ್, ಜಯಶ್ರೀ ಹಾಗೂ ಬ್ಯಾಂಕ್ನ ವ್ಯವಸ್ಥಾಪಕ ಶಿವಶಂಕರ್ ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ತಾಲೂಕಿನ ಐಹುಣಸೆಕೆರೆ ಗ್ರಾಮದ ರಂಗಯ್ಯ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಅಕ್ರಮವಾಗಿ ಕಳ್ಳಬಟ್ಟಿ ತಯಾರು ಮಾಡಿಕೊಂಡು ಮಾರಾಟ ಮಾಡಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಗಸ್ತಿನಲ್ಲಿದ್ದ ಅಬಕಾರಿ ನಿರೀಕ್ಷಕ ಕೇಶವಮೂರ್ತಿ ತಮ್ಮ ಸಿಬ್ಬಂದಿಗಳೊಂದಿಗೆ ಆರೋಪಿಯನ್ನು ಬಂಧಿಸಿ 5 ಲೀಟರ್ ಕಳ್ಳಬಟ್ಟಿ ಹಾಗೂ 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ 2 ತಂಡ ರಚನೆ ಮಾಡಿ ತಾಲೂಕಿನಾದ್ಯಂತ ಗಸ್ತು ತಿರುಗುತ್ತಿದ್ದು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈಗಾಗಲೇ 4 ಪ್ರಕರಣಗಳನ್ನು ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಲ್ಲದೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರನ್ನು ಸೆಳೆಯಲು ಅಕ್ರಮ ಮದ್ಯ ಮಾರಾಟ ಮಾಡುವುದು ಹಾಗೂ ನಿಗದಿತಕ್ಕಿಂತ ಹೆಚ್ಚು ಮದ್ಯದ ದಾಸ್ತಾನು ಮಾಡುವಂತಿಲ್ಲ, ಇದರ ಬಗ್ಗೆ ನಮಗೆ ದೂರು ಬಂದಲ್ಲಿ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದರು. ನಾವು ಅಂತಹ ಮಾಹಿತಿಗಳು ಬಂದರೆ ಖಂಡಿತ ನಾವು ಎಂಟೈರ್ ತಾಲೂಕಿನಲ್ಲಿ ನಾವು ಗಸ್ತು ನಡೆಸ್ತಾ ಇದ್ದೀವಿ. ಹಗಲು ಮತ್ತು ರಾತ್ರಿ ಗಸ್ತುಗಳನ್ನು ನಡೆಸ್ತಾ ಇದ್ದೀವಿ. ಚುನಾವಣಾ ನಿಮಿತ್ತ ಸಪ್ಲೈ ಆಗ್ತಕ್ಕಂತಹದ್ದು ಮಾಹಿತಿಗಳು ಇವತ್ತಿನವರೆಗೂ ಯಾವುದು ಕೂಡ ನಮಗೆ ಬಂದಿಲ್ಲ, ಯಾವ ಮಾಹಿತಿನೂ ಕೂಡ ಬಂದಿಲ್ಲ. ಆದರೂ ಕೂಡ ಈ ತಿಂಗಳಿನಲ್ಲಿ ನಾವು 4 ಘೋರ ಮೊಕದ್ದಮೆಗಳನ್ನ ದಾಖಲಿಸಿದ್ದೀವಿ. ಅದರಲ್ಲಿ 4 ಕೂಡ ವೆಹಿಕಲ್ ಇದೆ, 4 ವಾಹನಗಳನ್ನ ದ್ವಿಚಕ್ರ ವಾಹನಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇನ್ನು ಸರ್ಕಾರದ ಆದಾಯದ ದೃಷ್ಟಿಯಿಂದ ನಾವು ಈ ಮದ್ಯವನ್ನು ಅಂದರೆ ಈ ಚುನಾವಣಾ ನಿಮಿತ್ತ ಬಳಕೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಮದ್ಯವನ್ನು ಒಂದು ಮಿತಿಯಿಂದ ಕೊಡ್ತಾ ಇದ್ದೀವಿ. ಏನು ಅವರು ಬಿಫೋರ್ ಲಾಸ್ಟ್ ಇಯರ್ ಹಾಕಿದ್ರು ಅದನ್ನು ತಾಳೆ ನೋಡಿಬಿಟ್ಟು ನಾವು ಅವರಿಗೆ ಮದ್ಯನ ಸಪ್ಲೈ ಕೊಡ್ತಾ ಇದ್ದೀವಿ ಹೊರತು ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ನಾವು ಯಾವುದೇ ಸನ್ನದ್ಧದಾರರಿಗೆ ಮದ್ಯವನ್ನು ಸರಬರಾಜು ಮಾಡಿಸ್ತಾ ಇಲ್ಲ. ಯಾವುದೇ ಚುನಾವಣಾ ಅಕ್ರಮಗಳದ್ದು ಏನಾದರೂ ವಿಷಯಗಳು ಕಂಡುಬಂತು, ನಮಗೆ ಮಾಹಿತಿ ಬಂತು ಅಂದರೆ ಖಂಡಿತ ನಾವು ಕ್ರಮನ ಕೈಗೊಳ್ತೀವಿ. ಇದುವರೆಗೂ ಕೂಡ ಬೇಲೂರು ತಾಲೂಕಿನಲ್ಲಿ ಯಾವುದೇ ಪಕ್ಷದ ವಿರುದ್ಧವಾಗಿ. ಈ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ಸ್ವರ್ಣಶ್ರೀ, ಸಿಬ್ಬಂದಿಗಳಾದ ಪ್ರದೀಪ್, ನವೀನ್ ಕುಮಾರ್, ಮಲ್ಲಿಕಾರ್ಜುನ್, ಪ್ರತಾಪ್, ವಿಶ್ವನಾಥ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ ಕಡಿಮೆಯಾಗುತ್ತಿರುವ ಕೋವಿಡ್, ಇಂದು 26 ಪಾಸಿಟಿವ್ ಪತ್ತೆ. ಡಿಸೆಂಬರ್ 3 ಬ್ರಿಟನ್ನಿಂದ 18 ಜನರ ಆಗಮನ, ಇಬ್ಬರ ವರದಿ ನೆಗೆಟಿವ್, ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆ. ಇಂದು ರೈತ ದಿನಾಚರಣೆ, ಆಳುವ ಸರ್ಕಾರಗಳಿಂದ ರೈತರ ಮೇಲೆ ದೌರ್ಜನ್ಯ, ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ಆಳುವ ವರ್ಗ, ರಾಜ್ಯ ಕೃಷಿಕ ಸಮಾಜದ ಪ್ರತಿನಿಧಿ ದೊಡ್ಡಬೀರೇಗೌಡ ವಿಷಾದ. ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಜಿಲ್ಲೆಯಲ್ಲಿ 87.05% ಮತದಾನ. ಸಕಲೇಶ್ಪುರ ಮತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪುರುಷರಿಗಿಂತ ಹೆಚ್ಚು ಮತ ಚಲಾಯಿಸಿದ ಮಹಿಳೆಯರು. ಆಲೂರಿನಲ್ಲಿ ಮುಂದುವರೆದಿರುವ ಚುನಾವಣಾ ವೈಷಮ್ಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.